ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ನ್ಯೂಸ್ ಟು ಟು ಫೋರ್ನ ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ ಅಲ್ಲಿ ಇದೀಗ ಸಂಪೂರ್ಣವಾಗಿ ಎಲೆಕ್ಷನ್ನ ಹವ ಎಲ್ಲಿ ನೋಡಿದ್ರು ಪ್ರಚಾರಗಳಾಗ್ತಾ ಇದೆ ಮತ್ತು ತಾವೇನು ಮಾಡಬೇಕು ಯಾವ ರೀತಿಯಲ್ಲಿ ಮುಂದುವರಿಬೇಕು ಅನ್ನುವಂಥ ವಿಚಾರಗಳ ಕುರಿತಾಗಿಯೂ ಕೂಡ ಚರ್ಚೆ ಆಗ್ತಾ ಇದೆ ಇವತ್ತು ನನ್ನೊಟ್ಟಿಗೆ ಪ್ರಭಾಕರ್ ಪೂಜಾರಿ ಅವರಿದ್ದಾರೆ ಕಾಪು ವಲಯದ ನಾಲ್ಕನೇ ವಾರ್ಡಿನಲ್ಲಿ ಸ್ಪರ್ಧಿಸ್ತಾ ಇರ್ತಕ್ಕಂಥವ್ರು ಬಹುಶಃ ಅವ್ರು ಯಾಕೆ ರಾಜಕೀಯಕ್ಕೆ ಬಂದರು ಅಥವಾ ಯಾವ ರೀತಿಯಲ್ಲಿ ಪುರಸಭೆಯ ಉದ್ಧಾರವನ್ನು ಅವರು ಮಾಡ್ತಾರೆ ಬಹುಶಃ ಪುರಸಭೆಯ ಎಲೆಕ್ಷನ್ನಲ್ಲಿ ನಿಂತಿರುವವರು ಅವರ ಕಲ್ಪನೆಗಳೇನು ಅವರ ಕನಸುಗಳೇನು ಎಲ್ಲ ವಿಚಾರಗಳ ಕುರಿತಾಗಿ ಪ್ರತಿಯೊರ್ವ ಕ್ಯಾಂಡಿಡೇಟ್ ಹತ್ರ ನಾವು ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ನನ್ನೊಟ್ಟಿಗೆ ಪ್ರಭಾಕರ್ ಪೂಜಾರಿ ಇದ್ದಾರೆ ಸರ್ ತಮಗೆ ಕರೆಕ್ಟ್ ಸ್ವಾಗತ ಮುಖ್ಯವಾಗಿ ಎಲೆಕ್ಷನ್ನಲ್ಲಿ ಈ ಬಾರಿ ನಿಂತಿದ್ದೀರಿ ಪುರಸಭೆ ಎಲೆಕ್ಷನ್ಗೆ ಚುನಾವಣೆಯಲ್ಲಿ ಯಾವ ಕಾರಣಕ್ಕಾಗಿ ಪುರಸಭೆ ಎಲೆಕ್ಷನ್ನಲ್ಲಿ ಪ್ರಭಾಕರ್ ಪೂಜಾರಿ ಅವರು ಸ್ಪರ್ಧಿಸ್ತಾ ಇದ್ದಾರೆ ನಾನಂದರೆ ರಾಜಕೀಯದಲ್ಲಿ ಪಂಚಾಯತ್ ಎಲೆಕ್ಷನ್ ಅನ್ನು ಗೆದ್ದಿದ್ದೇನೆ ಪಂಚಾಯತ್ ಅದೇ ವರ್ಷ ಪಂಚಾಯತ್ ಅಧ್ಯಕ್ಷ ಚುನಾವಣೆಯಲ್ಲಿ ಸಹ ಸ್ಪರ್ಧೆ ಮಾಡಿದ್ದೇನೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಲ್ಕು ಸೀಟ್ ಇದ್ದ ಪಂಚಾಯತ್ನಲ್ಲಿ ನಾಲ್ಕು ಸೀಟ್ ಇತ್ತು ಕಾಂಗ್ರೆಸ್ ಪಕ್ಷ ಬಿಜೆಪಿ ಎಂಟು ಸೀಟಲ್ಲಿತ್ತು ಆ ಟೈಮ್ನಲ್ಲಿ ನಾನು ಸ್ಪರ್ಧೆ ಮಾಡಿ ಒಂದು ಮತದ ಅಲ್ಪ ಮತದಿಂದ ಪಂಚಾಯತ್ ಅಧ್ಯಕ್ಷ ಚುನಾವಣೆಯನ್ನು ಕೇವಲ ಒಂದು ಮತ ಕೇವಲ ಒಂದು ಮತದಿಂದ ನಾನು ಯಾವಾಗಲೂ ನನ್ನ ಸಣ್ಣದಿಂದ ಕ್ರಿಕೆಟ್ ಆಟದಲ್ಲಿ ಆಗಲಿ ಎಲ್ಲ ಎಲ್ಲ ಎಲ್ಲಿ ಶಾಲಾ ಕ್ರೀಡಾಕೂಟದಲ್ಲಾಗಲಿ ತಾಲೂಕು ಮಟ್ಟದಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಎಲ್ಲ ಶಾಲಾ ಶಾಲಾ ಕ್ರೀಡಾಕೂಟದಲ್ಲಿ ನಾನು ಎಸ್ ಎಲ್ ಸಿಯಲ್ಲಿ ಪಾಸಾಗಿ ನನ್ನ ಮನೆಯ ಕಷ್ಟದ ಪರಿಣಾಮ ನಾನು ಏರ್ ಕಂಡೀಷನ್ ರೆಫ್ರಿಜರೇಷನ್ ಡಿಪ್ಲೊಮಾ ಮಾಡಿ ಅದರ ನಂತರ ಬೊಂಬೈಯಲ್ಲಿ ಟ್ರೈನಿಂಗ್ ಮುಗಿಸಿ ನಾನು ಕೆನರಾ ರೆಫ್ರಿಜರೇಷನ್ ಉಡುಪಿಯಲ್ಲಿ ಹೆಸರಾಂತ ಅಂದರೆ ಡೀಪ್ ರಿಸರ್ ತಯಾರಕ ಕೇಂದ್ರ ಅಂದರೆ ಕರ್ನಾಟಕದಲ್ಲೇ ಫೇಮಸ್ ಅದರಲ್ಲಿ ನಾನು ಮೆಕ್ಯಾನಿಕ್ಕಾಗಿ ಸೇರಿ ಅಲ್ಲಿ ಎಲ್ಲಿವರೆಗೆ ಅಂದರೆ ಇಪ್ಪತ್ತೊಂದು ಮೆಕ್ಯಾನಿಕ್ ಅದರಲ್ಲಿ ಆರ್ ಆದರೂ ಆ ಸಂಸ್ಥೆಯಲ್ಲಿದ್ದರು ಅದರಲ್ಲಿ ಹನ್ನೊಂದು ಮಂದಿ ಮೆಕ್ಯಾನಿಕ್ ಇಡೀ ಕರ್ನಾಟಕ ದಕ್ಷಿಣ ಭಾರತ ತಿರುಗ್ತಿದ್ರು ನಾವು ಅಂದರೆ ಎಲ್ಲ ಕಡೆ ರಿಪೇರಿಗೆ ಅಂದರೆ ಡೀಪ್ ರೀಸರ್ ಕರ್ನಾಟಕದ ಡೀಪ್ ರೀಸರ್ ಅಂದರೆ ಕೆನರಾ ರೆಬೇಷನ್ ಡೀಪ್ ರೀಸರ್ ಅಂದರೆ ಬೆಂಗಳೂರಲ್ಲಿದೆ ತಿರುಪತಿಯಲ್ಲಿದೆ ನಂದ್ಯಾಲಿಯಲ್ಲಿದೆ ಹೈದರಾಬಾದಲ್ಲಿದೆ ಸಿಕಂದ ಸಿಕಂದ್ರಾಬಾದ್ ಇದೆ ಮಹಾರಾಷ್ಟ್ರ ಇದೆ ತಮಿಳುನಾಡು ಹೀಗೆ ಇದೆ ಆ ಆ ಅದರಲ್ಲಿ ಕೆಲಸ ಮಾಡುವಾಗಲೂ ನಾನು ಒಂಬತ್ತು ವರ್ಷ ಸೇವೆ ಸಲ್ಲಿಸುವಾಗಲೂ ಅಲ್ಲಿ ಆ ಸಂಸ್ಥೆಯಲ್ಲಿ ನಂಬರ್ ಒನ್ ಮೆಕ್ಯಾನಿಕ್ ಆಗಿದ್ದೇನೆ ಈಗ ಬೇಕಾದರೂ ಕೇಳ್ಬೋದು ನೀವು ಎಲ್ಲೇ ಹೋಟೆಲ್ಗೆ ಉದ್ದಮಿ ಬಳ್ಳಾರಿಯಲ್ಲಿ ಕೇಳ್ಬೋದು ನಾನು ಸುರೇಶ್ ಶೆಟ್ಟಿ ಗುರುಮೆ ಈಗ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿದ್ದಾರೆ ಅವರ ಹತ್ರ ಬೇಕಾದರೂ ಕೇಳೋದು ಅವರ ಹೋಟೆಲಿಗೆ ನಾನು ಹೋಗಿದ್ದೇನೆ ಅವರ ಹೋಟೆಲ್ಗೆ ಹೋಗಿ ನಾನು ಬಳ್ಳಾರಿಯಲ್ಲಿ ಸಹ ಅವರು ನಾನು ಇಲ್ಲಿ ಅವರು ಹೆಸರಂತ ಇಲ್ಲಿ ಉದ್ದಮಿ ಆಗುವಾಗ ಆದರೆ ನನ್ನನ್ನು ಅವರು ಹತ್ತಿರದಿಂದ ಬಲ್ಲರು ಹೀಗೆ ನಾನು ಎಲ್ ಯಾವ ರಂಗದಲ್ಲಿ ಹೋದರೂ ನಾನು ಒಂದು ಮುಂಚೂಣಿಯ ಇದರಲ್ಲಿ ಗುರುತಿಸಿಕೊಳ್ತೇನೆ ಅದು ನನ್ನ ಯೋಗವ ಭಾಗವ ಏನಂತ ಗೊತ್ತಾಗೋದಿಲ್ಲ ಕಾಂಗ್ರೆಸ್ ಪಕ್ಷವನ್ನು ಎರಡು ಸಾವಿರದ ನಾಲ್ಕರಲ್ಲಿ ಶೆಟ್ಟಿ ಇಂದ್ರಾಳಿ ಅವರು ಯುವ ಕಾಂಗ್ರೆಸ್ ಉಡುಪಿ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿರುವುದು ನನ್ನನ್ನು ಗುರುತಿಸಿ ಇಂಥ ವ್ಯಕ್ತಿ ಇಲ್ಲಿ ಕೈಪುಂಜಾಲಲ್ಲಿ ಇಂಥ ವ್ಯಕ್ತಿ ಇದ್ದಾನಂತ ಒಂದೇ ಸಂಘಟನೆ ವ್ಯಕ್ತಿ ಇದ್ದಂತ ನನ್ನ ಉಳಿಯಾರುಗೊಳ್ಳಿ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಮಾಡಿದರು ಯಾರು ಶೆಟ್ಟಿ ಇಂದ್ರಾಲಿ ಅವರು ಅಲ್ಲಿಂದ ನನ್ನ ರಾಜಕೀಯ ಶುರುವಾದಾಗ ನಾನು ಪಂಚಾಯತ್ ಎರಡು ಸಾವಿರದ ಐದರಲ್ಲಿ ಪಂಚಾಯತ್ ಸ್ಪರ್ಧೆ ಮಾಡಿ ಕೋಸ್ಟಲ್ ಬೆಲ್ಟಲ್ಲಿ ಇದೇ ಕರಾವಳಿ ವಾರ್ಡ್ ಮತ್ತು ಕೈಪುಂಜಾಲ ವಾರ್ಡ್ ಒಟ್ಟಿಗೆತ್ತು ಆ ವಾರ್ಡಲ್ಲಿ ಕಾಂಗ್ರೆಸ್ಸಲ್ಲಿ ಗೆಲ್ಲುವುದಂದರೆ ಅಷ್ಟು ಸುಲಭ ಇಲ್ಲ ಅದರಲ್ಲಿ ಇಪ್ಪತ್ತೆರಡು ಮತಗಂತ ಗೆದ್ದು ಪಂಚಾಯತ್ ಪ್ರವೇಶ ಮಾಡಿದ್ದೇನೆ ಈಗಿರುವಾಗ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷದಲ್ಲಿ ಒಂದು ಎಂಟು ವರ್ಷ ಸೇವೆ ಸಲ್ಲಿಸಿದ್ದೇನೆ ಅದರ ನಂತರ ನಾನು ಪಂಚಾಯತ್ ನನ್ನ ಪಂಚಾಯತ್ನಲ್ಲಿ ಸಾಧನೆ ಹಾಗೂ ನನ್ನ ಪಂಚಾಯತ್ನಲ್ಲಿ ಸಾಧನೆ ಹಾಗೂ ನಾನು ಕಾಂಗ್ರೆಸ್ ಮಸ್ಯದಲ್ಲಿ ಈ ರಾಜೀವ್ ಭವನಕ್ಕೆ ನಮ್ಮ ಕಾಂಗ್ರೆಸ್ ದುಡಿ ದುಡಿಯುವುದರಲ್ಲಿ ನಾನು ಇಲ್ಲಿ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ಗೆ ಈಗ ಯಾವುದೇ ಒಂದು ಪ್ರತಿಭಟನೆ ಆಗಲಿ ಒಂದು ಸಭೆ ಸಮಾರಂಭ ನಡೆಯುವಾಗಲೂ ನನ್ನ ಜನ ಅಧಿಕವಾಗಿರ್ತಿತ್ತು ಎಲ್ಲೂ ಇದ್ದರೂ ನಾನು ಒಂದು ಇಪ್ಪತ್ತು ಮೂವತ್ತು ಹುಡುಗರನ್ನು ಇಲ್ಲಿ ಮೀಟಿಂಗಿಗೆ ಅರೇಂಜ್ ಮಾಡ್ತಿದ್ದೆ ಈಗ ನನ್ನ ಪಕ್ಷವನ್ನು ನೋಡಿ ಉಳೇರುಗೊಳ್ಳಿ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತು ನನ್ನನ್ನು ಯಾಕಂದರೆ ನಾನು ಎಲ್ಲಿ ಹೋದರೂ ಸಹ ಮುಂಚಿನ ಇದರಲ್ಲಿ ಸೇರ್ತೇನೆ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಅಂದರೆ ಅವ ಒಂದು ಗ್ರಾಮ ಗ್ರಾಮದ ಮೇಯ್ನ್ ಕಾಂಗ್ರೆಸ್ಗೆ ಆಗ್ತಾನೆ ಅದು ಉದ್ದಯನ ನನಗೆ ನೀಡಿದೆ ಅಂದರೆ ಅದು ಸಹ ಎಂಟು ವರ್ಷ ಆಯಿತು ನನ್ನದು ಈಗ ಹದಿನಾರು ವರ್ಷದಲ್ಲಿ ನಾನು ಈ ಪಕ್ಷದಲ್ಲಿ ಸತತವಾಗಿ ದುಡಿತಿದ್ದೇನೆ ಕಳೆದ ಚುನಾವಣೆಯಲ್ಲಿ ಪುರಸಭೆ ಚುನಾವಣೆಯಲ್ಲಿ ಕರಾವಳಿ ವಾರ್ಡಲ್ಲಿ ನನಗೆ ನನ್ನ ಕೈಪುಂಜಾಳು ವಾರ್ಡಲ್ಲಿ ಮೀಸಲಾತಿ ಮಹಿಳೆ ಬಂದಿದ್ದರಿಂದ ನಾನು ಕರಾವಳಿ ವಾರ್ಡಲ್ಲಿ ಸ್ಪರ್ಧೆ ಮಾಡಬೇಕು ಅದು ಬಲಿಷ್ಠ ಬಿ ಜೆ ಅಲ್ಪ ವಾರ್ಡ್ ಅಲ್ಪಮತ್ರದಿಂದ ನಾನು ಸೋತುಬಿಟ್ಟೆ ಆದರೆ ನನಗೆ ಪುರಸಭೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇದೀಗ ನನಗೆ ಪುರಸಭೆ ಮೊನ್ನೆ ಮೀಸಲಾತಿ ಪ್ರಕಾರ ಜನರಲ್ ಅಂತ ನಮ್ಮ ಕೈಪುಂಜಾಲಿಗೆ ಇತ್ತು ಈ ಕೈಪುಂಜಲಲ್ಲಿ ಎಲ್ಲಿ ಬೇಕಾದರೂ ಕೇಳಿ ಯಾವುದೇ ಬಿ ಜೆ ಆಗಲಿ ಕಾಂಗ್ರೆಸ್ ಓಟ್ ಆಗಲಿ ಯಾರು ಎಲ್ಲ ಪ್ರಭಕರನಿಗೆ ಮತ ಒತ್ತುದಂತ ಗ್ಯಾರಂಟಿ ಆಗಿದೆ ಎಲ್ಲಿವರೆಗೆ ಸ್ಪರ್ಧೆ ನಡೆದಿದ್ದರೆ ಕೈಪುಂಜಲಲ್ಲಿ ನಾನು ಅಂತ ಸ್ಪರ್ಧೆ ಆದ್ದರಿಂದ ಎಂಟುನೂರು ಮತಗಳ ಒಂದು ಇದರಲ್ಲಿ ನೂರು ಓಟ್ ಬಿ ಜೆ ಪಿಯವರಿಗೆ ಅವರಿಗೆ ಏಳ್ನೂರು ಮೂಟ ನನ್ನ ನನಗೆ ಬೀಳ್ತಿತ್ತು ಅಂಥ ಒಂದು ಬಲಿಷ್ಠ ಅಭ್ಯರ್ಥಿಯನ್ನು ಸ್ಪರ್ಧಿಸಿದಾಗಿ ಬಿ ಜೆ ಪಿ ಕುತಂತ್ರ ಮಾಡಿ ಮೀಸಲಾತಿಯನ್ನು ಚೇಂಜ್ ಮಾಡಿ ಎಲ್ಲೆಲ್ಲಿ ಹಾಕಿಬಿಟ್ರು ಆವಾಗ ನಾನು ದಂಡತೀರ್ಥದಲ್ಲಿ ಸ್ಪರ್ಧೆ ಮಾಡಬೇಕಂತ ನಾನು ಎಲ್ಲ ಸರ್ಟಿಫಿಕೇಟನ್ನು ಮಾಡಿ ರೆಡಿ ಮಾಡುವಾಗ ವಿನಯ್ ಕುಮಾರ್ ಸ್ವರಕ್ಕೆ ನನ್ನನ್ನು ಕರೆದು ಪ್ರಭಾಕರ್ ನೀನು ಕೊಲಿಪುಗುಡ್ಡೆ ವಾರ್ಡಿಗೆ ನೀನು ಸೂಕ್ತ ಅಭ್ಯರ್ಥಿ ಅಲ್ಲೇ ಅಭ್ಯರ್ಥಿಗೆ ಫೈಟ್ ಕೊಡೋದಾದರೆ ನೀನು ಒಬ್ಬನೇ ನೀನು ನಿನ್ನಿಂದ ಮಾತ್ರ ಆಗ್ತದಂತ ವಿನಯ್ ಕುಮಾರ್ ಸ್ವರೇ ಅವರು ಹೇಳಿದಾಗ ನಾನು ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಪ್ರಶ್ನೆ ವಿನಯ್ ಕುಮಾರ್ ಸೋರಕದ ಮರ್ಯಾದೆ ಪ್ರಶ್ನೆವಾಗಿ ನಾನು ಈ ಕಣಕ್ಕೆ ಇಳಿದಿದ್ದೇನೆ ಇಲ್ಲಿ ಏನಂದರೆ ನಮ್ಮ ಬಿಲ್ಲವ ಮತಗಳು ಅಧಿಕವಾಗಿದೆ ಮತ್ತು ಮುಸ್ಲಿಂ ಮತಗಳು ಅಧಿಕವಾಗಿದೆ ಆದರೆ ಬಿಲ್ಲವ ಮತಗಳು ಸ್ವಲ್ಪ ಜನರು ರತ್ನಕರ್ ಶೆಟ್ಟಿ ಎದುರು ಎದುರುಗಂಟೆ ಅಂತ ರತ್ನಕರ್ ಶೆಟ್ಟಿ ಅಂತ ಸ್ವಲ್ಪ ಗುರುತಿಸಿದರು ಆದರೂ ಅವರು ಹುಲುಪುಗುಡ್ಡೆಯ ಈ ವಾರ್ಡ್ನಲ್ಲಿ ಅವರು ರತ್ನಾಕರ್ ಶೆಟ್ಟಿ ಅವರಿಗಿಂತ ಮುಂಚೆಯೇ ನಾನು ಅವರಿಗೆ ತುಂಬ ಹತ್ತಿರವಾಗಿದ್ದೇನೆ ಯಾಕೆಂದರೆ ನಾವು ಇಲ್ಲಿ ದಂಡತೀರ್ಥ ಗಣೇಶೋತ್ಸವವನ್ನು ಹತ್ತು ವರ್ಷದಿಂದ ವಿಜೃಂಭಣೆಯಾಗಿ ಮಾಡಿದ್ದೇನೆ ದಂಡತೀರ್ಥದಲ್ಲಿ ಅದರಲ್ಲಿ ಪೋಲಿಪುಗುಡ್ಡೆ ಭಜನ ಮಂಡಳಿ ಪಾಂಡುರಂಗ ಭಜನಾ ಮಂಡಳಿ ನನ್ನ ಗಣಪತಿಯ ದಿವಸ ಅವ್ರು ಎರಡು ಗಂಟೆ ಭಜನಾ ಕಾರ್ಯಕ್ರಮವನ್ನು ಅವರೇ ಕೊಡ್ತಿದ್ದರು ಮತ್ತು ಪೊಲಿಪುಗುಡ್ಡೆ ಅಂದರೆ ಮುಂಚೆಯಿಂದ ನಮ್ಮೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬಾಂಧವ್ಯ ಅಂದರೆ ನನ್ನದೊಂದು ಬಿಂದಾಸ್ ಫ್ರೆಂಡ್ಸ್ ಅಂತ ಕ್ಲಬ್ ಉಂಟು ಅದರಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ ಈ ಪೋಲಿಪುಗುಡ್ಡೆ ಪುಲಿಪುಗುಡ್ಡೆ ಭಜನಾ ಮಂದಿರ ಮತ್ತು ಪುಲಿಪುಗುಡ್ಡೆ ಜನ ಮತ್ತು ನಮ್ಮ ಬಿಂದಾಸ್ ಫ್ರೆಂಡ್ಸಿಗೆ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ಅಲ್ಲಿಯ ಜನರು ಉತ್ತಮ ಜನರು ಅವರು ಅಂದರೆ ಒಂದು ಕಪಟ ಇದು ಎಲ್ಲ ಅವರಿಗೆ ಏನೂ ಗೊತ್ತಿಲ್ಲ ತುಂಬ ಒಳ್ಳೆಯವರು ಅವರು ಅಂದರೆ ನಮ್ಮ ನನ್ನೊಂದಿಗೆ ತುಂಬ ಇದಿದೆ ಅವರಿಗೆ ಎಲ್ಲಿವರೆಗೆ ಅಂದರೆ ಈಗ ರತ್ನಾಕರ್ ಶೆಟ್ಟಿಗೆ ಓಟ್ ಕೊಡಬೇಕಾ ಪ್ರಭಾಕರ್ನ ಓಟ್ ಕೊಡ್ಬೇಕು ಅಂತ ಜಿಜ್ಞಾಸೆ ಬಂದುಬಿಟ್ಟಿದೆ ಅವರಿಗೆ ಆದರೆ ಅವರು ಅವರಿಗೆ ಅಂತಿಮವಾಗಿ ನನಗೆ ಮತ ಮತ ಮತದಾನ ಮಾಡ್ತಾರೆ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ ಏಕೆಂದರೆ ಅವರಿಗೆ ನಾನು ಈ ಲಕ್ಷ್ಮೀ ಜನಾರ್ದನ ಭಜನ ಮಂಡಳಿ ಆಗುವಾಗಲೂ ವಿನಯ್ ಕುಮಾರ್ ಸ್ವರ್ಕಿಯವರ ಹತ್ರ ಹೇಳಿ ವಿನಯ್ ಕುಮಾರ್ ಸ್ವರ್ಕಿಯವರು ಒಂದು ಲಕ್ಷ ರೂಪಾಯಿ ಅಲ್ಲಿ ಕೊಟ್ಟಿದ್ದಾರೆ ನಾವು ಅದರ ಅದರದಲ್ಲಿಯೂ ಸಹ ಭಾಗವಾಗಿದ್ದೇವೆ ಮತ್ತು ಅದರ ಕಡೆ ಎದುರುಗಡೆ ಒಂದು ರೋಡ್ ಕಾಂಕ್ರೀಟ್ ರೋಡ್ ಇದೆ ಅದು ಸಹ ಜಯಪ್ರಕಾಶ ಗಡಿ ಎಂ ಪಿ ಎಲೆಕ್ಷನಲ್ಲಿ ಬೈ ಎಲೆಕ್ಷನಲ್ಲಿ ಗೆದ್ದಾಗ ನಾವು ಪಾಂಗಾಳ ಗುಡ್ಡೆಗಂತ ಅಂತ ನಮ್ಮ ಮನೆಗೆ ರೋಡನ್ನು ಇಟ್ಟಾಗ ಅದನ್ನು ಸರೋಜಿನಿ ಅಂತ ಅವರು ಮುಂಚೆ ಪಂಚಾಯಿತಿನಲ್ಲಿ ಸ್ಪರ್ಧೆ ಮಾಡ್ತಿದ್ದವರು ಇದ್ದರು ಅವರು ಹೇಳಿದರು ಪ್ರಭಾಕರ ನಿನ್ನ ಮನೆಗೆ ತುಂಬ ಎರಡು ವರೆಗೆ ರಸ್ತೆ ಆಗಬೇಕು ಇದು ಸ್ವಲ್ಪ ಇದೆ ಇದೊಂದು ಫಂಡನ್ನು ನನಗೆ ಕೊಡ್ತೇನೆ ಅಂತ ಕೇಳಿದಾಗ ಇಮಿಡಿಯೇಟ್ ಆಗಿ ನಾನು ಪುಲಿಪುಗುಡ್ಡೆಗೆ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನಾನು ತಡೆ ಓಡಲಿಲ್ಲ ಸೀದವಾಗಿ ಅವರಿಗೆ ರೋಡ್ಗೆ ಅದನ್ನು ಚೇಂಜ್ ಮಾಡಿಸಿದ್ದೇನೆ ಈಗ ಬೇಕಾದರೂ ನೀವು ಯಾವುದೇ ಇದರಲ್ಲಿ ಇದರಲ್ಲಿ ಆರ್ ಟಿ ಐ ಇದರಲ್ಲಿ ತೆಗೆದು ನೋಡಿ ಆ ಗಡಿಯ ಫಂಡ್ ಈಗ ಇದರಲ್ಲಿ ಪುಲಿಪುಗುಡ್ಡೆ ಭಜನಾ ಮಂದಿರದ ಕಾಂಕ್ರೀಟ್ ರೋಡಿಗೆ ಆಗಿದೆ ಯಾಕೆಂದ್ರೆ ರಿಕ್ಷಾದವರು ಬರಲಿಕ್ಕೆ ಹೇಳ್ತಿರಲಿಲ್ಲ ಇದು ನನ್ನ ನನ್ನ ತ್ಯಾಗದ ಫಲವಾಗಿ ಅಲ್ಲಿ ರೋಡ್ ಆಗಿದೆ ಅದನ್ನು ನಾನು ಎಲ್ಲಿ ಸಹ ನಾನು ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಅಂತ ಎಲ್ಲಿ ಹೇಳ್ಕೊಂಡು ಬರಲಿಲ್ಲ ಯಾಕೆಂದ್ರೆ ನಂದು ಜಯಮಾನ ಅದಲ್ಲ ಈಗ ನೋಡಿ ನಾವು ಇಲ್ಲಿ ಪುರಸಭೆಯಲ್ಲಿ ಸೋತರು ನಾವು ವಿನಯ್ ಕುಮಾರ್ ಸರಕೆ ಹತ್ರ ಒಂದು ಕೋಟಿಯ ರೋಡನ್ನು ಪಾಂಗಾಳ ಗುಡ್ಡೆಯಿಂದ ಭೋಜ ಪೂಜಾರಿ ಮನೆಯವರು ನಮ್ಮ ಮನೆ ಪಾಸಾಗಿ ಭೋಜ ಪೂಜಾರಿ ಮನೆ ಹತ್ರ ಒಂದು ಕೋಟಿ ರೋಡನ್ನು ಮಾಡಿದ್ದೇನೆ ನಾಲ್ಕು ಫೀಟರ್ ಎತ್ತರ ಮಾಡಿಕೊಂಡು ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಿದ್ದೇನೆ ಒಂದು ಕೋಟಿ ಅರವತ್ತೈದು ಲಕ್ಷವನ್ನು ವಿನಯ್ ಕುಮಾರ್ ಸ್ವರ್ಕೆಯವರು ನಮಗೆ ಆ ಬಟ್ತೋಟ ಸೇತುವೆಯನ್ನು ಈಗ ಪೂರ್ಣಗೊಂಡಿದೆ ಅದು ಅದನ್ನು ಮಾಡಿದ್ದಾರೆ ಹೀಗೆ ಮತ್ತು ಅದು ಇಪ್ಪತ್ತು ಮೂವತ್ತು ಲಕ್ಷ ಒಟ್ಟಿಗೆ ಎರಡು ಕೋಟಿ ಎರಡೂವರೆ ಕೋಟಿ ಅನುದಾನವನ್ನು ಈ ನಮ್ಮ ಕೈಪುಂಜಾಲ್ ವಾರ್ಡ್ಗೆ ವಿನಯ್ ಕುಮಾರ್ ಸರ್ಕೆಯವರು ಒದಗಿಸಿದ್ದಾರೆ ಇಲ್ಲಿ ಪಲಿಪುಗುಡ್ಡೆಯಲ್ಲಿ ಹೋದ ವರ್ಷ ಬಿ ಜೆ ಪಿ ಗೆದ್ದಿದೆ ಅದೃಷ್ಟ ಬಲವ ಏನು ಬಲವ ಅಂತ ಗೊತ್ತಿಲ್ಲ ನೂರು ನೂರ ಮತದಿಂದ ಬಿ ಜೆ ಪಿ ಗೆದ್ದಿದೆ ಆದರೆ ಪೊಲಿ ಇಪ್ಪತ್ತ್ಮೂರು ವಾರ್ಡಲ್ಲಿ ಗುಡ್ಡೆಗೆ ಹದಿನೈದು ಲಕ್ಷ ರೂಪಾಯಿಯನ್ನು ಅನುದಾನವನ್ನು ತರಿಸಿದ್ದಾರೆ ಅವರು ಈಗ ನಾನು ನೋಡುವಾಗ ಯಾರಲ್ಲಿ ಓಟು ನಿಂತಿದ್ದಾರಾ ಅವರು ಏನು ಸಾಮ್ರಾಜ್ಯ ಮಾಡ್ತಿದ್ದಾರೆ ಅವರಿಗೆ ಪಣ ತರಲಿಕ್ಕೆ ಯಾಕೆ ಆಗಲಿಲ್ಲ ಅಲ್ಲಿ ಅಭಿವೃದ್ಧಿ ಯಾಕೆ ಕುಂಠಿತ ಆಗಿದೆ ಏನೂ ಒಂದು ಆಗಲೇ ಹದಿನೈದು ಲಕ್ಷ ರೂಪಾಯಿಯಲ್ಲಿ ಖಾಲಿ ಐದು ವರ್ಷದಲ್ಲಿ ಹದಿನೈದು ಲಕ್ಷ ತರುವುದಂದರೆ ಅಂತ ಈಗ ನೋಡುವಾಗ ಈಗ ಅದರಲ್ಲಿ ನನಗೆ ಒಂದು ಚಾನ್ಸ್ ಉಂಟು ಅದರಲ್ಲಿ ನನ್ನ ಪ್ರೀತಿ ಮಾಂದ್ರರು ಅಲ್ಲಿ ತುಂಬ ಜನರಿದ್ದಾರೆ ಇದ್ದಾರೆ ಇದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡಿದ್ದೇನೆ ಒಂದು ವೇಳೆ ನಾನು ಬ ದೇವರ ದಯದಿಂದ ಮತ್ತು ಜನರ ಮತದ ಜನರ ಜನರ ಆಶೀರ್ವಾದದಿಂದ ನಾನು ಗೆದ್ದರೆ ಆ ಪುಲಿಪುಗುಡ್ಡೆ ವಾರ್ಡ್ನ ಸಂಪೂರ್ಣ ಚಿತ್ರವನ್ನು ಬದಲ ಮಾಡಿ ಕೋಟಿಗಟ್ಟಲೆ ಕಟ್ಲೆ ಫಂಡನ್ನು ನಾನು ತರುವ ಮಹತ್ ಆಕ್ಷೆಯನ್ನು ಹೊಂದಿದ್ದೇನೆ ಮತ್ತು ಈ ಇದರಲ್ಲಿ ಪುರಸಭೆ ಚುನಾವಣೆಯಲ್ಲಿ ಪುಲ ಪುರ ಪಲಿಪುಗುಡ್ಡೆ ಗೆದ್ದೇ ಗೆಲ್ಲುತ್ತೇನೆ ಅಂತ ವಿಶ್ವಾಸ ನನ್ನಲ್ಲಿದೆ ಜನರು ನನ್ನ ಆಯ್ಕೆ ಮಾಡ್ತಾರೆ ಅಂತ ನಂಬಿದ್ದೇನೆ ಎಸ್ ಎಸ್ ಒಟ್ಟಾರಾಗಿ ಬಹಳ ಕಾನ್ಫಿಡೆನ್ಸಲ್ಲಿ ಪ್ರಭಾಕರ್ ಪೂಜಾರಿ ಅವರು ಎಲೆಕ್ಷನ್ಗೆ ಹೋಗ್ತಾ ಇದ್ದಾರೆ ನನಗೆ ನೀವು ರಾಜಕೀಯಕ್ಕೆ ಯಾಕೆ ಬಂದರೆ ರಾಜಕೀಯಕ್ಕೆ ಬರಲಿಕ್ಕೆ ಕಾರಣಗಳೇನು ಅನ್ನೋದು ನಾನು ನಿಜವಾಗಿ ರಾಜಕೀಯದಲ್ಲಿ ಸ್ವಲ್ಪ ಆಸಕ್ತಿ ನಾನು ಅಷ್ಟೊಂದು ದೊಡ್ಡ ಆಸಕ್ತಿ ಇರಲಿಲ್ಲ ಆದರೆ ನಾನು ಈ ಫ್ರೆಂಡ್ಸ ಇದು ಕ್ರಿಕೆಟ್ ಟೂರ್ನಮೆಂಟ್ ಇದರಲ್ಲೆಲ್ಲ ಭಾಗವಾಗವಾಗಿರುವಾಗ ನಾನು ರಾಜಕೀಯ ಎಂದು ನನ್ನ ಅಚ್ಚರಿಯಾಗಿ ನನ್ನ ಒಂದು ಈಗ ಒಂದು ಒಬ್ಬ ಯಾರಾದರೂ ಒಂದು ಊರಿನಲ್ಲಿ ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಇದ್ದರೆ ಆ ಒಂದು ರಾಜಕೀಯದ ಪಕ್ಷಗಳು ಅವನನ್ನು ಆಕರ್ಷಣೆ ಮಾಡಿ ಆಗಿ ನಮ್ಮ ಪಕ್ಷದಲ್ಲಿ ಬಾ ನೀನು ಸ್ವಲ್ಪ ಇದು ಮಾಡ್ತೀಯ ಹಾಗೆ ಮಾಡ್ತೀಯ ಅಂತ ನನ್ನನ್ನು ಕಾಂಗ್ರೆಸ್ ಪಕ್ಷ ಇದು ಮಾಡ್ತು ಸೆಳಿತಾ ಮಾಡ್ತು ಮತ್ತು ನನಗೆ ಯುವ ಕಾಂಗ್ರೆಸ್ ಗುಳಿಯರ್ಗಳು ಯುವ ಕಾಂಗ್ರೆಸ್ ಅಧ್ಯಕ್ಷ ಪದವನ್ನು ನೀಡಿತು ಅಲ್ಲಿಯ ನಂತರ ಅದರ ಮುಂಚೆ ನಾನು ಕಾಂಗ್ರೆಸ್ಗಿಂತ ನನಗೆ ಒಲುಮೆ ಯಾಕಂದರೆ ನಮ್ಮ ಗದ್ದೆಯಾಗಲಿ ನಮ್ಮ ಭೂಮಿಯಾಗಲಿ ನನಗೆ ಸಿಕ್ಕಿದ್ದು ಕಾಂಗ್ರೆಸ್ ಪಕ್ಷದಿಂದ ಇಂದಿರಾ ಗಾಂಧಿ ಭೂ ಹೊಲದೇ ಉಳುವವನೇ ಬಲದೊಡೆಯ ಅಂತ ಕಾನೂನು ತಂದಾಗ ನಮಗೆ ಏನಾದರೂ ನಮ್ಮ ನಾಲ್ಕೈದು ಆರು ಎಕರೆ ಜಮೀನು ನಮಗೆ ಅಜ್ಜನಿಗೆ ಸಿಕ್ಕಿದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಅದೊಂದು ನಮ್ಮ ಹೃದಯದಲ್ಲಿದೆ ಅದರಲ್ಲಿ ನಾನು ಯಾವಾಗಲೂ ನಮ್ಮ ಇದರಲ್ಲಿ ಸ್ಮರಿಸ್ತೇನೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅಂದರೆ ಒಂದು ಸಲ ನಮ್ಮ ತಂದೆಯವರು ಅಜ್ಜರ ಗಾಡಿಗೆ ಇಂದಿರಾ ಗಾಂಧಿ ಬರುವಾಗ ನಮ್ಮ ತಂದೆಯಾದರೂ ಬಸ್ ಹತ್ಕೊಂಡು ಓಡೋಗ್ತಿದ್ದಾರೆ ನಾ ಕೇಳಿದೆ ಅಮ್ಮನ ಹತ್ರ ಕೇಳಿದೆ ಅವರು ಅವರು ಎಲ್ಲಿ ಓಡುವುದಂದ್ರೆ ಅಂದರೆ ಇಂದಿರಾಗಾಂಧಿ ಬಂದಿದ್ದಾಳೆ ಅದಕ್ಕೆ ಓಡ್ತಿದ್ದಾರೆ ಅಂತ ಅಂದರೆ ಗಾಂಧಿಯ ಕ್ರೇಜ್ ಯಾವ ಟೈಪ್ ಇತ್ತಂದರೆ ಈಗ ಫೋನ್ ಮಾಡೋದು ಅಲ್ಲಿ ಜನ ಬಂದಿದ್ದಾರೆ ಈಗ ಆಗಲ್ಲ ಜನರಿಗೆ ಗೊತ್ತಾದಾಗ ಇಂದಿರಾ ಗಾಂಧಿ ಓಡ್ತಿದ್ರು ಇದು ಎಲ್ಲ ನಮಗೇನು ಅಂತಂದರೆ ಸಣ್ಣದಿಂದಲೇ ಇವರು ಎಷ್ಟು ಅಂಥ ಪ್ರೀತಿ ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ ಅದು ನಮಗೆ ಒಂದು ಮನ ಇದರಲ್ಲಿ ಮನಸ್ಸಿನಲ್ಲಿ ಒಂದು ಅಗಾಧ ಪ್ರೇಮವನ್ನು ಆಗಿದೆ ಕಾಂಗ್ರೆಸ್ ಪಕ್ಷದಿಂದ ಹಾಗಾಗಿ ನಾನು ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಮುನಿಸಿದ್ರು ಏನಾದರೂ ಇದ್ದರೂ ಸಹ ನಾವು ಅದನ್ನು ಅಡ್ಜಸ್ಟ್ ಮಾಡಿದೆ ಇದು ಮಾಡ್ತಿದ್ದೇವೆ ಈಗ ಮನೆ ಏನೇ ಆದ್ರೂ ಮುನಿಸಿದ್ರೆ ನಾವು ತಂದೆ ತಾಯಿಯನ್ನು ಇದು ಮಾಡ್ತೇವೆ ಹಾಗೆ ನಾವು ಏನಂದ್ರೆ ಮುನಿಸಿದ್ರೆ ಅದು ಮನೆಯೊಳಗೆ ಸಹ ನಾನು ಯಾವಾಗಲೂ ಕಾಂಗ್ರೆಸ್ ಪಕ್ಷದಿಂದ ಇಂದಿರಾ ಗಾಂಧಿ ಮೇಲೆ ಪ್ರಭಾವಿತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರೆತಿದ್ದೇನೆ ರಾಜಕೀಯವಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಎಸ್ ಇದೀಗ ಪ್ರಭಾಕರ ಪೂಜಾರಿ ಅವರು ಪುರಸಭೆಯ ಮೆಂಬರ್ ಆದ್ರೆ ಏನೇನು ಬದಲಾವಣೆಗಳನ್ನು ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೀರಿ ತಾವು ನಾನು ಪುರಸಭೆಯ ಮೆಂಬರ್ ಆದರೆ ಆ ವಾರ್ಡಿಗೆ ಸೀಮಿತರಾಗಿದೆ ಆ ವಾರ್ಡನ್ನು ಗಮನ ಇಟ್ಟುಕೊಂಡು ಅಲ್ಲಿ ಯಾವ ವಿಧವಾದ ರಸ್ತೆಗಳನ್ನು ನಿರ್ಮಿಸಬೇಕು ಯಾವ ವಿಧವಾದ ಪ್ರತಿ ಗ್ರಾಮ ಗ್ರಾಮದ ಮನೆಯವರಿಗೆ ನಲ್ಲಿ ನೀರಿನ ವ್ಯವಸ್ಥೆ ಮತ್ತು ಯಾವ ವಿಧದಲ್ಲಿ ನನ್ನಂದರಿಂದ ಈ ಸೌಲಭ್ಯಗಳು ಸಿಗ್ತದೆ ಅದು ಪಾಪದ ಜನರಿಗೆ ಸಿಗುವ ಹಾಗೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ ಮತ್ತು ನಮಗೆ ಯಾವುದಂದರೆ ಮುಂಚಿಂದ ಒಂದು ಅಭ್ಯಾಸ ಅಂದರೆ ನಮ್ಮ ಒಂದು ಪರೀಕ್ಷೆ ಎಕ್ಸಾಮ್ ಬಂದಾಗ ಒಂದು ಹದಿನೈದು ದಿವಸ ಕ್ರಿಕೆಟನ್ನು ಬ್ಯಾಟನ್ನೆಲ್ಲ ಸುತ್ತಿ ನಮ್ಮ ಕಟ್ ಕೊಟ್ಟಿಗೆಗೆ ಹಾಕಿ ನಾವು ಇದು ಮಾಡ್ತಿದ್ದವರು ಅಂದರೆ ಓದಿವನ ಟೈಮ್ನಲ್ಲಿ ಓದು ಆಟದ ಟೈಮ್ನಲ್ಲಿ ಆಟ ಹಾಗೆ ನಮಗೆ ಏನಾದರೂ ದೇವರು ಈ ಪುರಸಭೆಯ ಮೆಂಬರ್ ಆಗಿ ಪುರಸಭೆಯನ್ನು ಆಯ್ಕೆ ಆದರೆ ಆ ಐದು ವರ್ಷದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಐದು ವರ್ಷ ನಂತರ ಜನರು ಹೇಳ್ತಾರೆ ಈಗ ಕೆಲವರು ಇದ್ದಾರೆ ಕೆಲವು ಪುರಸಭೆ ಮೆಂಬರ್ನನ್ನು ನೋಡುವಾಗ ಏನೂ ಮಾಡಲಿಲ್ಲ ಆ ವಾರ್ಡ್ನಲ್ಲಿ ಏನೂ ಮಾಡದೆ ಮತ ಕೇಳಲಿಕ್ಕೆ ಹೋಗ್ತಾರೆ ಹಾಗೆ ಆಗಬಾರ್ದು ಯಾಕಂದರೆ ನಾವು ಮೆಂಬರ್ ಇಲ್ಲದಿದ್ದರೂ ಸೊರಕೆಯವ್ರ ಹತ್ರ ನಮ್ಮ ಏರಿಯಕ್ಕೆ ತಂದು ಅಭಿವೃದ್ಧಿ ಮಾಡ್ತೇವೆ ಈಗ ನೋಡಿ ನಿಮ್ಮ ಕೈಪುಂಜಾಲ್ ಬಟ್ತೋಟ ಎಲ್ಲಿ ಕೇಳಿ ಅಲ್ಲಿ ಅಲ್ಲಿಯ ಮೆಂಬರ್ ಆಯ್ಕೆಯಾದವರಿಗಿಂತ ನಮ್ಮ ಬಗ್ಗೆ ಇದಿದೆ ಏಕೆಂದರೆ ನಾವು ಫಂಡನ್ನು ತರಲಿಕ್ಕೆ ಎಷ್ಟು ಶಕ್ತಿ ಮೀರ್ತೋ ಏನೇನು ಏನೇನು ಆಗಬೇಕು ಅದನ್ನು ಮಾಡೇ ಮಾಡ್ತೇವೆ ಅದೇ ಟೈಪ್ ನಮ್ಮ ಪಲಿಪುಗುಡ್ಡೆ ವಾರ್ಡ್ಗೆ ಏನು ಬೇಕು ಅಲ್ಲಿ ನೀರಾವರಿ ವ್ಯವಸ್ಥೆ ಆಗಲಿ ಕೃಷಿಕಾರ್ಯಾಗೆ ಆಗಲಿ ಮತ್ತು ರಸ್ತೆ ನಿರ್ಮಾಣವಾಗಲಿ ಯಾವುದೇ ಕಾರ್ಯಕ್ರಮವಾಗಲಿ ನಾವು ಒಳ್ಳೆಯ ರೀತಿಯಿಂದ ಮಾಡ್ತೇವೆ ಮತ್ತು ಎಂಟೈರ್ ಕಾಪು ಪುರಸಭೆಯಲ್ಲಿ ಏನು ಬೇಕಾ ಅದಕ್ಕೆ ಪೂರಾ ಶಕ್ತಿ ಮೀರಿ ಸಹಾಯ ಮಾಡ್ತೇವೆ ಏಕೆಂದರೆ ಕೆಲವರಿಗೆ ಇರ್ತದೆ ಏನಂದರೆ ಬಿ ಜೆ ಪಿ ಅದು ಆಗಬಾರ್ದು ಇದಾರ್ದು ಹಾಗೆ ಅಲ್ಲ ನಮ್ಮದು ಏನಂದರೆ ಪುರಸಭೆ ಅಂದರೆ ಪೂರವರು ಎಟ್ ಒಳ್ಳೆ ಮೆಂಬರ್ನವ್ರು ಒಳ್ಳೊಳ್ಳೆ ಮೆಂಬರ್ನವ್ರು ಆಯ್ಕೆ ಆದರೆ ಏನಾಗುತ್ತೆ ಅಂದರೆ ಇಡೀ ಕಾಪು ಪಟ್ಟಣ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಆದಾಗ ನಮಗೆ ಕಾಪಿನವರಿಗೆ ಎಲ್ಲರೂ ಹೆಸರು ಅಂದರೆ ಸ್ವಚ್ಛ ಸ್ವಚ್ಛ ಪುರ ಸ್ವಚ್ಛ ಕಾಪು ಸ್ವಚ್ಛ ಭಾರತ ಅದೇ ಟೈಪು ನಾವು ಒಳ್ಳೆ ರೀತಿಯಲ್ಲಿ ಒಂದು ಪುರಸಭೆಯನ್ನು ತಗೊಂಡೋಗಿ ಒಳ್ಳೆ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂತ ನಂಬಿಕೆ ನನಗಿದೆ ಎಸ್ ಸರ್ ಇದೀಗ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡಬೇಕು ಅಥವಾ ನೀರು ಅಥವಾ ರಸ್ತೆಯ ಕಾಮಗಾರಿಗಳನ್ನು ಮಾಡಬೇಕು ಅಂತ ಹೇಳಿದರೆ ಇದೀಗ ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ಸಮಸ್ಯೆಗಳೇನು ತಮಗೇನು ಅನಿಸುತ್ತೆ ಯಾವ ಸಮಸ್ಯೆಗಳು ಪುರಸಭೆ ವ್ಯಾಪ್ತಿಯಲ್ಲಿದೆ ಅಥವಾ ಜನರಿಗೆ ಅತಿ ಹೆಚ್ಚು ಕಾಡ್ತಾ ಇರುವಂಥ ಸಮಸ್ಯೆ ಯಾವುದು ಅದಕ್ಕೆ ಯಾವ ರೀತಿಯ ಪರಿಹಾರ ಅಂತ ತಮಗನ್ನಿಸ್ತಾ ಇದೆ ಸರ್ ನನಗೆ ಎಣಿಸಿದ ಹಾಗೆ ಈಗ ಸಾಧಾರಣ ಮಟ್ಟಿಗೆ ವಿನಯ್ ಕುಮಾರ್ ಸರ್ ಐದು ವರ್ಷ ಶಾಸಕಾವಧಿಯನ್ನು ಮುಗಿಸಿದಾಗ ಸಾಧಾರಣವಾಗಿ ಅವರು ಸೆವೆಂಟಿ ಪರ್ಸೆಂಟ್ ರೋಡನ್ನು ಮುಗಿಸಿದ್ದಾರೆ ನನ್ನ ಲೆಕ್ಕದಲ್ಲಿ ಯಾಕಂದರೆ ಅವರು ರೋಡಿಗೆ ಸಿಕ್ಕಪಟ್ಟೆ ಆದ್ಯತೆ ಕೊಟ್ಟಿದ್ದಾರೆ ಮತ್ತು ನೀರಿಗಾಗಲಿ ಇದಕ್ಕೆ ಅಭಿವೃದ್ಧಿ ವಿಷಯದಲ್ಲಿ ವಿನಯ್ ಕುಮಾರ್ ಸೋರಕ್ಕೆ ತಾಗಿದ ಜನ ಇಲ್ಲ ಅದು ನಾನು ಓಪನ್ ಆಗಿ ಹೇಳ್ತೇನೆ ಎಲ್ಲಿ ಸಹ ಹೇಳ್ತೇನೆ ಎಲ್ಲರೂ ಹೇಳ್ತಾರೆ ಆದರೆ ಏನಂದರೆ ಈಗ ಒಳಚರಂಡಿಯ ಒಂದು ಸಮಸ್ಯೆ ಕಾಪಿನಲ್ಲಿ ಕಾಡ್ತಾ ಉಂಟು ಅದನ್ನು ಒಂದು ಒಳಚರಂಡಿ ವ್ಯವಸ್ಥೆಯನ್ನು ನಿಜವಾಗ್ಲು ಸಹ ಅದನ್ನು ಯಾವ ಟೈಪು ಎಲ್ಲಿಂದ ಎಲ್ಲಿಗೆ ಕೊಡಬೇಕು ಅದು ಎಲ್ಲಿಂದ ಕ್ಲೀನಿಂಗ್ ಆಗಬೇಕು ಅಂತ ಪ್ರದೇಶವನ್ನು ಗುರುತಿಸಿ ಒಲಚರಂಡಿ ವ್ಯವಸ್ಥೆಯನ್ನು ಪ್ರಥಮವಾಗಿ ಸರಿ ಮಾಡಿದರೆ ಮತ್ತೆ ನಮ್ಮ ಈ ಫ್ಲ್ಯಾಟ್ ಆಗಲಿ ಯಾವುದೇ ಒಂದು ಇದಾಗಲಿ ಅಭಿವೃದ್ಧಿಯಾಗಿ ನಡೀತದೆ ಇದರ ಮುಖದಲ್ಲಿ ಫಸ್ಟಿಗೆ ನಾವು ಆದ್ಯತೆ ಕೊಡುವುದು ಪ್ರತಿ ಪ್ರತಿ ಮನೆ ಮನೆಗೆ ನೀರಾಗಬೇಕು ಮತ್ತು ಒಳಚರಂಡಿ ವ್ಯವಸ್ಥೆ ಕ್ಲಿಯರ್ ಆಗಬೇಕು ಅದರ ಬಗ್ಗೆ ಫಸ್ಟಿಗೆ ಗಮನ ನೀಡ್ತೇವೆ ಎಸ್ 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 ವರಚರಂಡಿ ವ್ಯವಸ್ಥೆಗೆ ಮತ್ತು ನೀರಿಗೆ ಈ ಸಮಸ್ಯೆಗಳಿಗೆ ಮೊದಲಿಗೆ ಗಮನವನ್ನು ಕೊಡ್ತೇವೆ ಅಂತ ಹೇಳಿ ಇದೀಗ ಕಡೆದಾಗಿ ತಾವು ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಅನೇಕ ಜನರು ನಿಮ್ಮ ಈ ಒಂದು ಇಂಟರ್ವ್ಯೂ ಅನ್ನು ನೋಡ್ತಾ ಇರ್ತಾರೆ ಅವರೆಲ್ಲರಿಗೂ ಸ್ಪಷ್ಟವಾಗಿ ಕಡೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾನು ಹೊಲಿಪುಗುಡ್ಡ ಜನರಿಗೆ ಗೊತ್ತಿಲ್ಲದ ವ್ಯಕ್ತಿ ಅಲ್ಲ ಗೊತ್ತಿದ್ದ ವ್ಯಕ್ತಿ ಅವ ನನ್ನ ಸಣ್ಣಂದಿನಿಂದ ಅವರಿಗೆ ಗೊತ್ತುಂಟು ನಾನು ಎಷ್ಟು ಅವರ ಈ ಜನರೊಂದಿಗೆ ಎಷ್ಟು ಬೆರೆಯುತ್ತೇನೆ ಜನರೊಷ್ಟಿಗೆ ಎಷ್ಟು ಒಳ್ಳೆಯ ಸಂಪರ್ಕವನ್ನು ಹೊಂದಿದ್ದೇನೆ ಯಾವುದೇ ಧಾರ್ಮಿಕ ಸಮಾರಂಭ ಆಗಲಿ ಯಾವುದೇ ಟೂರ್ನಮೆಂಟ್ ಆಗಲಿ ಯಾವುದು ಯುವಕರು ಏನಂದ್ರೂ ಮಾಡ್ತೇನೆ ಅಂದರೆ ನಾನು ಅಲ್ಲಿ ಯಾರು ನನಗೆ ಒಂದು ಬಂದು ಕಾಗದ ಕೊಟ್ಟರೆ ಅವರಿಗೆ ಏನು ಸಹಕಾರ ಬೇಕಾ ಅದನ್ನು ಎಲ್ಲವನ್ನು ಮಾಡಿದ್ದೇನೆ ನಾನು ಎಲ್ಲ ಎಂಟೈರ್ ಕಾಪಿನಲ್ಲಿ ನನ್ನ ಹತ್ರ ಯಾವುದೇ ಧಾರ್ಮಿಕ ಕಾರ್ಯಗಳಿಗೆ ಯಾವುದೇ ಒಂದು ಸ್ವಂತ ಹಣದಲ್ಲಿ ನಾನು ತುಂಬ ಡೊನೇಷನ್ ಎಲ್ಲ ಕೊಟ್ಟಿದ್ದೇನೆ ಯಾಕಂದರೆ ಯಾರು ಮಾಡೋದಕ್ಕೆ ನಮ್ಮ ಕೈಯಲ್ಲಿ ನಾವು ಏನಾದರೂ ಅವರಿಗೆ ಸಪೋರ್ಟ್ ಕೊಟ್ಟು ಅವರನ್ನು ಎಲ್ಲಿಸ್ ಎತ್ತಿಸಬೇಕು ಆ ಟೈಪ್ ನಮ್ಮ ಮನುಷ್ಯ ಅಂದರೆ ಕಿಸೆಯಲ್ಲಿ ಹಣ ಇಟ್ಕೊಂಡು ಇಲ್ಲ ಅಂತ ಹೇಳುವ ಮನುಷ್ಯನಲ್ಲ ನಾನು ಏನಂದರೆ ಈಗ ಪುರಸಭೆಯ ಜನರು ಈಗ ಪುರಸಭೆ ವ್ಯಾಪ್ತಿಗೆ ನನ್ನ ಪುರಸಭೆ ಮೆಂಬರಾಗಿ ನನ್ನನ್ನು ಆಯ್ಕೆ ಮಾಡಿದರೆ ನಾನು ಖಂಡಿತವಾಗಿಯೂ ಅವರ ಅವರ ಆಯ್ಕೆಗೆ ನಾನು ಖಂಡಿತವಾಗಿಯೂ ಅವರ ಆಯ್ಕೆ ಮಾಡಿದ್ದನ್ನು ಸಮ ಸಮರ್ಥನೆವಾಗಿ ಅವರ ಅವರು ಆಯ್ಕೆ ಮಾಡಿದ್ದು ಸರಿ ಅಂತ ನಿರೂಪಿಸೆ ಮಾಡ್ತೇನೆ ಮತ್ತು ಪುಲಿಪುಗುಡ್ಡ ಜನರಿಗೆ ನಾನು ಮನವಿ ಮಾಡ್ತೇನೆ ನನ್ನ ನನ್ನ ಇವರ ಮ ನಿಮ್ಮ ಮತ ಅಮೂಲ್ಯವಾದುದು ಅದನ್ನು ನನ್ನಂಥ ಒಳ್ಳೆಯ ಯುವಕನಿಗೆ ಕೊಟ್ಟು ನನ್ನನ್ನು ಗೆಲ್ಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಎಸ್ 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 ಒಟ್ಟಾರಾಗಿ ತಾವು ಏನು ಕನಸುಗಳನ್ನು ಇಟ್ಕೊಂಡಿದ್ದೀರಿ ಅದನ್ನು ನಾನು ಪೂರೈಸುತ್ತೇನೆ ನನಗೆ ಮತ ನೀಡಬೇಕು ಅಂತ ಹೇಳ್ತಾ ಇದ್ದೀರಿ ಇವಿಷ್ಟು ಪ್ರಭಾಕರ್ ಪೂಜಾರಿ ಅವರ ಮಾತುಗಳು ನಾನು ಮತ್ತೊಬ್ಬ ಕ್ಯಾಂಡಿಡೇಟ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನ್ಯೂಸ್ ಟು ಟು ಫಾರ್ ಕನ್ನಡ